ಒಂದು ಕಡೆ ಆರಿಫ್ ಭದ್ರಾಪುರ ಮತ್ತೊಂದು ಕಡೆ ಧರ್ಮೇಂದ್ರ ಅವರ ಜೊತೆನಲ್ಲಿ ಕೊನೆಯ ಹಂತದ ಮಾತುಕತೆ ಮುಂದುವರಿಸ್ಬಿಡ್ತೀನಿ. ಆರಿಫ್ ಆರಿಫ್, ಯಾಕೆ ನಿಮಗೆ ಪದೇ ಪದೇ ನಮ್ಮ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಡಿಸ್ಕಷನ್ ಆರಂಭ ಆದಾಗಿಂದ ಇಲ್ಲಿ ತನಕ ಅದನ್ನೇ ಹೇಳ್ತಾ ಇದ್ದೀರಾ, ನಮ್ಮ ಸಮುದಾಯನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ನಮ್ಮ ಸಮುದಾಯನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ಯಾಕೆ ಹಾಗನ್ನಿಸ್ತಾ ಇದೆ ನಿಮಗೆ? ನೋಡಿ ಸರ್, ಈಗ ನೀವು ನೋಡಾಕ್ತೀರಿ, ಒಂದು ಏನು 6 ತಿಂಗಳ ಹಿಂದಿನಿಂದ ಇದು ಚಾಲು ಆಗಿದೆ. ಮಂದಿರ ಆವರಣದಲ್ಲಿ ವ್ಯಾಪಾರ ಮಾಡಬಾರ್ದು ಅಂತ ಹೇಳಿ ಅದು ಒಂದು ಇವ್ರದ್ದು ಇದು ಸ್ಟಾರ್ಟ್ ಆಯ್ತು, ಪ್ರತಿಭಟನೆ ಸ್ಟಾರ್ಟ್ ಆಯ್ತು. ಪ್ರತಿಭಟನೆ ಮಾಡಲಿ, ಬಟ್ ಅಲ್ಲೇ ಹೋಗಿ ಇವ್ರು ಗಲಾಟೆ ಮಾಡಿದರು. ನಿಮ್ಮ ಕಡೆ ನೀವು ತೋರಿಸಿರಿ, ನಿಮ್ಮ ಚಾನೆಲ್ ಗಂಗೊಳ್ಳಿಯಲ್ಲಿ ಮೀನು ವ್ಯಾಪಾರಸ್ಥರಿಂದ ಮೀನನ್ನ ಬಾಯ್ಕೌಟ್ ಮಾಡಿದವರು ನೀವು ತಾನೆ, ಪ್ರಾರಂಭ ನಿಮ್ಮಿಂದ ಆಗಿದ್ದು ತಾನೆ. ನೀವ್ಯಾಕೆ ಹಿಂದೂ ಸಮಾಜದ ಮೇಲೆ ಆಗ್ತೀರಾ? ಬಾಯ್ ಗಂಗೊಳ್ಳಿಯಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಳು ಮೀನು ವ್ಯಾಪಾರವನ್ನ ಬಹಿಷ್ಕಾರ ಮಾಡಿದ್ದು ನೀವು ತಾನೆ? ಇಲ್ಲ ಸರ್, ನಾ ಕೇಳಿದ್ ಏನ್ ಸರ್, ಇದು ಡಿಸ್ಕಷನ್ ಇಲ್ಲ. ನೀವು ಪ್ರಾರಂಭ ಮಾಡಿದಿರಿ, ಅದಕ್ಕೆ ನಾವು ಧ್ವನಿ ಕೊಡಿಸಿದ್ದೇವೆ. ಯಾವುದೆಲ್ಲ ಸಂಘರ್ಷಗಳು ನಿಮ್ಮಿಂದಲೇ ಪ್ರಾರಂಭ ಆಗುತ್ತೆ. ಶ್ರೀರಾಮ್ ಸೇನಾ ಕಾರ್ಯಕರ್ತರು ಹೋಗಿ ಅಲ್ಲೇ ಗಲಾಟೆ ಮಾಡುವುದು ಸರಿಯೇನು ಸರ್? ಸರ್, ಯಾಕೆ ನೀವು ಪ್ರಾರಂಭ ಯಾಕೆ ಮಾಡಿದ್ರಿ? ಪ್ರಾರಂಭ ಆಗಿರುವುದರಿಂದ ತಾನೇ ಅದು ಗಲಾಟೆಗೆ ಕಾರಣ ಆಯ್ತು. ಇವತ್ತು ಸರ್, ನಾನು ನಿಮ್ಮನ್ನ ಒಂದು ಮಾತು ಕೇಳ್ತೇನೆ. ಹಿಜಾಬಿಗೆ ಅಲ್ಲಲ್ಲ, ಇವತ್ತು ಹಿಜಾಬ್ ಇರ್ಬಹುದು. ಹೇಳಿ ಸರ್. ಹಲೋ, ಮಾತಾಡಿ ಮಾತಾಡಿ ಮಾತಾಡಿ. ನೋಡಿ, ಎಲ್ಲೆಲ್ಲೇ ತಪ್ಪಾಗಾಗ್ತಾವಲ್ಲ ಅಲ್ಲೇ ನೀವು ಧ್ವನಿ ಎತ್ತುದು, ಪ್ರತಿಭಟನೆ ಮಾಡುದು. ಇದು ಇದ್ರಾಗ ನಾನು ಏನು ಮಾತಾಡಿಲ್ಲ, ಅಲ್ಲೇ ಹೋಗಿ ಗಲಾಟೆ ಮಾಡುದು. ಈಗ ನಾಳೆ ಇವ್ರು ಮುತಾಲಿಕ್ ಅವರು ಈಗ ಹೇಳಿದಾರ, ಎಲ್ಲೇ ಸರಿ ಆಗಿಲ್ಲ ಅಂದ್ರೆ ನಾವು ಗುಂಡ ಹಾಕ್ತೀವಿ, ಇದು ಹಾಕ್ತೀವಿ. ನಾಳೆ ಇದು ತಗೊಂಡೋಗಿ ಅವ್ರು ಗಲಾಟೆ ಮಾಡಿದ್ದು ಸರಿಯೇನು? ನೀವು ಒಂದು ಮಾತು ಹೇಳಿ ಸರ್. ಮುತಾಲಿಕ್ನವರ ಉದ್ದೇಶ ಏನು? ಇದು ಒಂದೇ ಸಲ ಅಂತಲ್ಲ, ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು. ಹಾಗಲೇ ಅಲ್ಲ, ಇದು ಮಾತಾಡ್ತಾರಲ್ಲ ಅವರು, ಹಾಗಲೆಲ್ಲ ನಮ್ಮ ಸಮಾಜಕ್ಕೆ ತಾಳ್ಮೆ ತಗೊಳ್ಬೇಕು. ತಾಳ್ಮೆಗೆ ಇತ್ತಿಲ್ವಾ ಸರ್? ಇಡೀ ಹಿಂದೂ ಸಮಾಜದ ಮೇಲೆ ಶತಮಾನಗಳಿಂದ ದಾಳಿ ಆಗ್ತಾ ಇದೆ, ಇದನ್ನು ಖಂಡಿಸುವುದು ತಪ್ಪು ಅಂದ್ರೆ ದಾಳಿಗೆ ಪೂರಕವಾದ ವಾತಾವರಣ ಹೇಗಾಯ್ತು? ಇದು ಮಾಡ್ಕೊಂಡಿರೋನು ನಾವು ಇದು ವಾತಾವರಣ ಕ್ರಿಯೇಟ್ ಮಾಡ್ಕೊಂಡಿರೋನು ದೇಶಕ್ಕೆ ಮುಂದೆ ತಗೊಂಡು ಹೋಗ್ಬೇಕು ಸರ್. ಶಾಂತಿಯಿಂದ ನಮ್ಮ ದೇಶ ಬರೇ ಇದ್ರಾಗ ಸರ್, ನಾನು ಒಪ್ಕೊಳ್ತೇನೆ, ಇದ್ರಾಗ ಬಿಜಿ ಆಗ್ಬಿಟ್ಟಿವಿ ನಾವು ಎಲ್ಲಾರ ಸರ್. ಇಲ್ಲ ಇಲ್ಲ ನೋಡಿ, ರಾತ್ರಿ ಮನೆಯಲ್ಲಿರುವ ಧರ್ಮೇಂದ್ರ ಅವರೇ, ಲವ್ ಜಿಹಾದ್ ಮಾಡುವಂತದ್ದು ನಿಮ್ಮನ್ನ ಆರೋಪ ಮಾಡ್ತಕ್ಕಂಥವ್ರು ಒಂದು ಮೆಟ್ಲು ಕೆಳಗಡೆ. ನಾವು 4 ಮೆಟ್ಲು ಹತ್ತೀವಿ ನಿಮ್ಮ ಜೊತೆಲಿ. ಹೌದು, ಖಂಡಿತ ಆ ಕೆಲಸ ಆಗ್ತಾ ಇಲ್ಲ ಅಲ್ವಾ? ಇನ್ನು ಅರವಿಂದ್ ಅವರು ನಮ್ಮ ಚಾನೆಲ್ ಮುಖಾಂತರ ಇನ್ನೂ ಒಂದು ಮಾತು ನಾನು ಹೇಳಬೇಕ ಇಷ್ಟಪಡಿತೀನಿ. ಒಂದು ಹಾಡಿದೆ ಸಣದ, ಎಷ್ಟು ಚೆನ್ನಾಗಿದೆ, ಛೋಡೋ ಕಲ್ಕಿ ಬಾತೆ ಕಲ್ಕಿ ಬಾತ್ ಪುರಾಣಿ ನಯ ದೋರ್ ಮೇ ಲಿಖೇಂಗೆ ಹಮ್ ಮಿಲ್ಕರ್ ನಯ ಕಹಾನಿ. ಹಂಗಾಗಲ್ಲ, ಇದು ಹಂಗಾಗಲ್ಲ. ಸರ್ ಇಲ್ಲ ಸರ್, ಇಲ್ಲ ಸರ್, ಒಂದ್ ನಿಮಿಷ, ಕಲ್ಕಿ ಬಾತ್ ಕೈಸೆ ಚೋಡೆಂಗೆ ಅಮ್ಮ, ಕಲ್ಕಿ ಬಾತ್ ಕಲ್ಕಿಂಗೆ ಕಲ್ಬಿಜಿಂಗೆ ಅಮ್ಲ. ನೋಡಿ ಸರ್, ನಮ್ಮ ನೋಡಿ ಸರ್, ಇದ ನಮ್ಮ ಕಲ್ಕಿ ಭಾಷೆ ನಮ್ಮ ದೇಶಕ್ಕೆ, ಇದಕ್ಕೆ ನಮ್ಮ ದೇಶಕ್ಕೆ, ನಮ್ಮ ದೇಶ ವ್ಯವಸ್ಥೆಕ್ಕೆ ಇದು ಒಳ್ಳೆ ಹೆಸರು ಬರಲ್ಲ ಸರ್. ನಾನು ಇದೇ ಉದ್ದೇಶಕ್ಕೆ ಹಿಡಿದ ಮಾತು, ನಾನು ಬೇರೆ ನಂದು ಉದ್ದೇಶ ಅಲ್ಲ. ನಾನು ಒಂದು ಮಾತು ಕೇಳ್ತೀನಿ, ನಾವು ಚರ್ಚೆ ಮಾಡ್ತಾ ಇದ್ರೆ ಸಾಯಂಕಾಲ ತನಕ ಮಾಡಬಹುದು. ಆರಿಫ್, ಕೋರ್ಟ್ ಆದೇಶ ಮೈಕ್ ವಿಚಾರದಲ್ಲಿ ಏನಿದೆ ಅದು ಫಾಲೋ ಆಗ್ತಾ ಇಲ್ಲ, ಪರ್ಟಿಕ್ಯುಲರ್ಲಿ ಮಸೀದಿಗಳಲ್ಲಿ. ಇದಾಗಿದ್ದಿದ್ರೆ ಪ್ರಮೋದ್ ಮುತಾಲಿಕ್ ಅವರು ಈ ಮಾತು ಆಡ್ತಿರ್ಲಿಲ್ಲ. ಅದನ್ನ ಫಾಲೋ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಸತ್ಯ ಇದೆ, ನಾವು ಫಾಲೋ ಮಾಡಾಕ್ತೀವಿ ಸರ್. ಎಲ್ಲ ಇದೆ ಅಲ್ಲ, ನಾವು ಸರಿಯನ್ನು ಮಾಡ್ಕೊಂತೀವಿ ಅಂತ ಹೇಳಿ ಹೇಳಾಕ್ತೀವಿ ನಿಮ್ಮ ಕಡೆ ಆಗುತ್ತೆ.
ಸರ್ ನೀವು ಈಗ ಒಂದು ಮಾತಾಡಿ ನಾಳೆಯಿಂದ ಸರ್ ಆರಿಫ್ ಅವರು ನಮ್ಮ ಪಕ್ಷದಿಂದ ಕಂತ್ರ ಕೊಟ್ಟಿರೋ ಭರವಸೆ ಇದು ನಮ್ಮ ಸಮಾಜದವರಿಗೆ ನಮ್ಮ 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 ಸಮಾಜದವರಿಗೆ ನಾನು ನಿಮ್ಮ ಚಾನೆಲ್ ಮುಖಾಂತರ ಮೆಸೇಜ್ ಅನ್ನು ಕೊಡ್ತೀನಿ ಇದು ಫಾಲೋ ಮಾಡಬೇಕು ಅಂತ ಹೇಳಿ ನಮ್ಮ ಸಮಾಜದಿಂದ ಒಂದು ಮೊದಲು ಆಗಿದೆ ಇವತ್ತೂನು ಹೇಳ್ತೀನಿ ನಾನು ಎಸ್ ಫೈನ್ ಫೈನ್ ಸರಿ ಇಲ್ಲಲ್ಲ ನಾವು ಖುದ್ದ ಅಡ್ಡಾಡಿ ಸರಿ ಮಾಡ್ತೀನಿ ಫೈನ್ ಆರಿಫ್ ಐ ಅಪ್ರಿಷಿಯೇಟ್ ಯು ಥ್ಯಾಂಕ್ ಯು ನಮ್ಮ ಜೊತೆ ಇಲ್ಲಿ ತನಕ ಜಾಯಿನ್ ಆಗಿದ್ದಕ್ಕೆ ಧರ್ಮೇಂದ್ರ ತಮಗೂ ಕೂಡ ಧನ್ಯವಾದ ವಿಚಾರ ಇಷ್ಟೇ ನಾನು ಆರಂಭದಲ್ಲಿ ಒಂದು ಸಿಂಪಲ್ ಆಗಿ ಹೇಳಿದೆ ಕೋರ್ಟ್ ಆದೇಶವನ್ನ ಫಾಲೋ ಮಾಡೋದಕ್ಕೆ ಆ ಧರ್ಮದವರು ಈ ಧರ್ಮದವರು ಅಂತ ಇಲ್ಲ ಕೋರ್ಟ್ ಆದೇಶ ಎಲ್ಲರಿಗೂ ಅನ್ವಯ ಯಾರೇ ಆದರೂ ಕೂಡ ಕೋರ್ಟ್ ಆದೇಶ ಫಾಲೋ ಮಾಡಿದ್ರೆ ಮಾಡಿದ್ದಿದ್ರೆ ಇವತ್ತು ಇಷ್ಟು ವಿವಾದ ಆಗ್ತಾ ಇಲ್ಲ ಆ ಕೆಲಸ ಆಗ್ತಿಲ್ಲ ಅನ್ನೋದಕ್ಕೇನೆ ಧ್ವನಿ ಎತ್ತುತ್ತಾ ಇದ್ದಾರೆ ನೋಡೋಣ ಮುಂದೆ ಇದು ಯಾವ ಯಾವ ಆಯಾಮಗಳನ್ನು ಪಡ್ಕೊಳ್ಳುತ್ತೆ ಅಂತ ಇಷ್ಟೊತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ಸುದ್ದಿ ಕೊಟ್ಟಿದ್ದು ನಾನು ಅರವಿಂದ್ ಸೇತುರಾವ್